ವೀಕ್ಷಕರೇ, ಅದು 2023 ಅಕ್ಟೋಬರ್ 30ನೇ ತಾರೀಕು ಸಂಜೆ ಸುಮಾರು 7 ಗಂಟೆ ಆಗಿತ್ತು. ಈ ಕುಶಾಗ್ರ ಅನ್ನೋ ಹುಡುಗ ಇನ್ನು ಕೋಚಿಂಗ್ ನಿಂದ ಮನೆಗೆ ಹಿಂದಿರುಗಿ ಬಂದಿರಲಿಲ್ಲ. ಅವನ ತಾಯಿ ಹಲವಾರು ಬಾರಿ ಕರೆ ಮಾಡಿದ್ರು ಕೂಡ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅವನು ತನ್ನ ಕೋಚಿಂಗ್ ಕ್ಲಾಸ್ ಅನ್ನು ಮುಗಿಸಿ ತನ್ನ ಸ್ನೇಹಿತರ ಜೊತೆ ಮಾತನಾಡಿ ಸರಿಯಾದ ಸಮಯಕ್ಕೆ ಅಲ್ಲಿಂದ ಮನೆಗೆ ಹೊರಟಿದ. ಆದರೆ ಆತ ಇನ್ನು ಮನೆಗೆ ಬಂದಿರಲಿಲ್ಲ. ಈ 16 ವರ್ಷದ ಕುಶಾಗ್ರ ಎಂಬ ಹುಡುಗ ಮನೆಯಲ್ಲಿ ತಿಳಿಸಿದ ಯಾವತ್ತೂ ಕೂಡ ಹೀಗೆ ಮನೆಗೆ ತಡವಾಗಿ ಬಂದವನಲ್ಲ. ನಂತರ ಅವನ ತಾಯಿ ಅವನ ತಂದೆಗೆ ಕರೆ ಮಾಡಿ ಕುಶಾಗ್ರ ಇನ್ನು ಮನೆಗೆ ಬರೆದಿರುವಂತಹ ವಿಷಯವನ್ನ ಮುಟ್ಟಿಸ್ತಾರೆ. ನಂತರ ಆ ತಾಯಿಯ ಕಣ್ಣು ಬಾಲ್ಕನಿಯಲ್ಲಿ ಬಿದ್ದಿದ್ದಂತಹ ಒಂದು ಪತ್ರದ ಕಡೆಗೆ ಹೋಗುತ್ತೆ. ಆ ಒಂದು ಪತ್ರವನ್ನು ತೆರೆದು ನೋಡಿದಾಗ ಆಕೆ ನಿಜಕ್ಕೂ ಬೆಚ್ಚಿ ಬಿದ್ದಿದ್ಲು. ಯಾಕೆಂದ್ರೆ ಆ ಒಂದು ಪತ್ರದಲ್ಲಿ ಮಗನ ಅಪಹರಣದ ಸುದ್ದಿಯ ಜೊತೆಗೆ ಅಲ್ಲಾಹು ಅಕ್ಬರ್ ಎಂಬ ಧಾರ್ಮಿಕ ಪದಗಳನ್ನ ಬರೆಯಲಾಗಿತ್ತು. ಪತ್ರವನ್ನ ಪೂರ್ತಿಯಾಗಿ ಓದಿದಂತ ತಾಯಿ ಕುಶಾಗ್ರನ ತಂದೆಗೆ ಕರೆ ಮಾಡಿ ಎಲ್ಲವನ್ನು ಕೂಡ ಹೇಳಿದ್ರು. ಅವ್ರ ತಂದೆ ಮನೆಗೆ ಬಂದವರೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಹಾಗಾದ್ರೆ ಆ ಒಂದು ಪತ್ರದಲ್ಲಿ ಏನ್ ಬರೆದಿತ್ತು ಮತ್ತು ಕುಶಾಗ್ರ ಮನೆಗೆ ಯಾಕೆ ಹಿಂದಿರುಗಲಿಲ್ಲ, ಅವನಿಗೆ ಏನಾಯ್ತು? ಬನ್ನಿ ವೀಕ್ಷಕರೇ, ಇದರ ಹಿಂದಿನ ಕಥೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಕತೆ ರಾಯ್ಪುರ್ನಲ್ಲಿ ನಡೆದದ್ದು. ಅಲ್ಲಿ ಮನೀಸ್ ಕನೋಡಿಯಾ ಎಂಬ ಒಬ್ಬ ಜವಳಿ ಉದ್ಯಮಿ ಇದ್ದ. ಆತನ ಮಗನೇ ಈ ಕುಶಾಗ್ರ. ಅವ್ರ ಮನೆಯಲ್ಲಿ ಸಿಕ್ಕಂತ ಪತ್ರದಲ್ಲಿ ನೀವು ನನಗೆ ದುಡ್ಡು ಕೊಡಿ, ನಂತರ ಒಂದು ಗಂಟೆಯಲ್ಲಿ ನಿಮ್ಮ ಹುಡುಗನ ನಿಮ್ಮ ಮನೆಗೆ ವಾಪಸ್ ಕಳುಹಿಸ್ತೀನಿ. ಕುಶಾಗ್ರನ ಮೊಬೈಲ್ ಮತ್ತು ಗಾಡಿ ನಿಮ್ಮ ಮನೆ ಹತ್ತಿರದ ಹೋಟೆಲ್ ದಿ ಸಿಟಿ ಕ್ಲಬ್ ಹತ್ರ ಇದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ನಿಮಗೆ ಹಾನಿಯಾಗೋದನ್ನ ಇಷ್ಟಪಡೋದಿಲ್ಲ. ನೀವು ಅಲ್ಲಾಹುನ ಮೇಲೆ ನಂಬಿಕೆ ಇಡಿ, ಅಲ್ಲಾಹು ಅಕ್ಬರ್ ಅಂತ ಬರೆದಿತ್ತು. ಇನ್ನೊಂದು ಕಡೆ ಆ ಪತ್ರದಲ್ಲಿ ನಿಮ್ಮನ್ನ ವಿನಂತಿಸ್ಕೊಳ್ತೀನಿ, ಕುಶಾಗ್ರನನ್ನ ಕಿಡ್ನಾಪ್ ಮಾಡದಂತ ವಿಷಯವನ್ನ ಇಲ್ಲಿ ಪೊಲೀಸರಿಗಾಗ್ಲಿ, ನಿಮ್ಮ ಲಕ್ನೋ ಫ್ಯಾಮಿಲಿಗಾಗ್ಲಿ, ಅಕ್ಕಪಕ್ಕದ ಮನೆಯವರಿಗಾಗ್ಲಿ ತಿಳಿಸ್ಬೇಡಿ. ನಿಮ್ಗೆ 2-3 ದಿನದ ಸಮಯ ಇರುತ್ತೆ, ಅಷ್ಟರಲ್ಲಿ 30 ಲಕ್ಷ ರೂಪಾಯಿ ಹಣವನ್ನ ಅರೇಂಜ್ ಮಾಡಿ. ಈ ಒಂದು ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರಾ. ದುಡ್ಡು ಹೊಂದಿಸಿದ ಮೇಲೆ ರಾತ್ರಿ 2 ಗಂಟೆಗೆ ಕೋಕೋಕೋಲಾ ಸರ್ಕಲ್ ಬಳಿ ನಿಮ್ಮ ದುಡ್ಡನ್ನ ಪಡೆಯೋದಕ್ಕೆ ನಾನು ಅಲ್ಲಿಗೆ ಬರ್ತೀನಿ. ದುಡ್ಡು ಸಿಕ್ಕಂತ 1 ಗಂಟೆಯಲ್ಲಿ ನಿಮ್ಮ ಮಗ ನಿಮ್ಮ ಮನೆಯಲ್ಲಿ ಇರ್ತಾನೆ. 30 ಲಕ್ಷ ಹೊಂದಿಸಿದ ಮೇಲೆ ನಿಮ್ಮ ಮನೆಯ ಸುತ್ತ ಕೇಸರಿ ಧ್ವಜವನ್ನ ಹಾಕಿ ನಾನು ಅದನ್ನ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ. ಬೇರೆ ಏನಾದರೂ ಚಾಲಾಕಿತನವನ್ನು ತೋರಿಸೋದಕ್ಕೆ ಮುಂದಾದರೆ ನಂತರದ ಘಟನಾವಳಿಗಳಿಗೆ ನೀವೇ ಜವಾಬ್ದಾರಾಗ್ತೀರಾ ಅಂತ ಬರೆದಿತ್ತು. ಈ ಪತ್ರದಲ್ಲಿ ಧಾರ್ಮಿಕ ಶಬ್ದಗಳನ್ನ ಬಳಸಿದ್ದು ವಿಶೇಷವಾಗಿತ್ತು. ಅಲ್ಲಾಹು ಅಕ್ಬರ್ ಅಂತ ಬರೆದಿದ್ದಲ್ಲದೆ ಮನೆಯ ಸುತ್ತ ಕೇಸರಿ ಧ್ವಜ ಹಾಕೋದಕ್ಕೆ ಹೇಳಿ ಆ ಅಪಹರಣಕಾರರು ಮನೆಯವರ ಹಾಗೂ ಪೊಲೀಸರ ಗಮನವನ್ನ ಬೇರೆ ಕಡೆ ಸೆಳೆದು ವಿಚಲಿತಗೊಳಿಸೋದಕ್ಕೆ ಪ್ರಯತ್ನಿಸಿದ್ರು. ಈ ಒಂದು ಪತ್ರವನ್ನು ಓದಿದ ನಂತರ ಆ ತಾಯಿ ಕುಶಾಗ್ರನ ತಂದೆ ಮತ್ತು ಚಿಕ್ಕಪ್ಪನಿಗೆ ಕರೆ ಮಾಡಿದ್ರು. ಮನೆಗೆ ಬಂದಂತ ಅವರಿಬ್ರು ಕೂಡ ಈ ಬಗ್ಗೆ ಸಾಕಷ್ಟು ಚಿಂತಿತರಾಗ್ತಾರೆ. ಅವರ ಒಂದು ತಪ್ಪು ಹೆಜ್ಜೆ ಕುಶಾಗ್ರನ ಜೀವನಕ್ಕೆ ಅಪಾಯವನ್ನ ತರ್ತಾ ಇತ್ತು. ಹೀಗಾಗಿ ಅವರು ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ರು. ತಕ್ಷಣ ಫೀಲ್ಡ್ಗೆ ಇಳಿದಂತ ಪೊಲೀಸರು ಹಾಗೂ ಮನೆಯವರು ಕುಶಾಗ್ರನನ್ನ ಹುಡುಕತೊಡಗಿದ್ರು. ಅವರು ವಾಸ ಇದ್ದಂತ ಅಪಾರ್ಟ್ಮೆಂಟಿನ ಸೆಕ್ಯೂರಿಟಿ ಗಾರ್ಡ್ ನನ್ನ ಪೊಲೀಸರು ವಿಚಾರಣೆ ಮಾಡಿದಾಗ ಸಂಜೆ ಒಬ್ಬ ವ್ಯಕ್ತಿ ಸ್ಕೂಟಿಯಲ್ಲಿ ಬಂದು ಒಂದು ಪತ್ರವನ್ನು ಕೊಟ್ಟು ಕುಶಾಗ್ರನ ಮನೆಯವರಿಗೆ ಕೊಡೋದಕ್ಕೆ ಹೇಳಿದ್ರು. ಆದ್ರೆ ನಾನು ನೀವೇ ಈ ಹೆಲ್ಮೆಟ್ ಹಾಗೂ ಮುಖಕ್ಕೆ ಕಟ್ಟಿರುವಂತ ಬಟ್ಟೆನ ತೆಗೆದು ಒಳಗೆ ಹೋಗಿ ಲೆಟರ್ನ ಕೊಟ್ಟು ಬನ್ನಿ ಅಂತ ಹೇಳಿದ್ದೆ. ಆದ್ರೆ ಆ ವ್ಯಕ್ತಿ ತನಗೆ ಅರ್ಜೆಂಟ್ ಕೆಲಸ ಇದೆ, ನೀವೇ ಕೊಡಿ ಅಂತ ಒತ್ತಾಯಿಸ್ತ. ಜೊತೆಗೆ ಆತ ಹೆಲ್ಮೆಟ್ ಕೂಡ ತೆಗೆದಿರಲಿಲ್ಲ. ಆಗ ನನಗೆ ಸ್ವಲ್ಪ ಡೌಟ್ ಬಂತು. ಆತ ತಂದಿದ್ದಂತ ಸ್ಕೂಟಿಯ ನಂಬರ್ ನೋಡೋದಕ್ಕೆ ಹೋದ್ರೆ ಮುಂದಿನ ನಂಬರ್ ಪ್ಲೇಟ್ ನಲ್ಲಿ ನಂಬರ್ ಕಾಣದಷ್ಟು ಗಲೀಜಾಗಿತ್ತು. ಹಿಂಭಾಗದ ನಂಬರ್ ಪ್ಲೇಟ್ ಮೇಲೆ ಆತ ಕಟ್ಕೊಂಡಂತ ರುಮಾಲು ಬಿದ್ದಿತ್ತು. ಅದು ಬೇಕು ಅಂತಲೇ ಆ ರೀತಿ ಮಾಡ್ದಂಗಿತ್ತು. ಲೆಟರ್ ಪಡೆದ ನಾನು ಆತನಿಗೆ ಗೊತ್ತಾಗದ ಹಾಗೆ ರುಮಾಲನ್ನ ಸರಿಸಿ ಸ್ಕೂಟಿ ನಂಬರ್ ಅನ್ನ ನೋಡದೆ ಅಂತ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ಹೇಳಿಕೆ ಕೊಟ್ಟ. ಅಷ್ಟೇ ಅಲ್ಲ, ಆ ಸ್ಕೂಟಿ ಯಾರದು ಅಂತ ಕೂಡ ಆತ ಹೇಳ್ದ. ಆತ ಹೇಳದಂತ ಹೆಸರು ಕೇಳಿ ನಿಜಕ್ಕೂ ಮನೆಯವರು ಬೆಚ್ಚಿ ಬಿದ್ದಿದ್ರು. ಯಾಕೆಂದ್ರೆ ಆ ಸ್ಕೂಟಿ ಕುಶಾಗ್ರನ ಟ್ಯೂಷನ್ ಟೀಚರ್ ರಚಿತಾ ಎಂಬುವರದು. ಆಗ ಪೊಲೀಸರು ತಾವು ಪ್ರಕರಣದಲ್ಲಿ ನೇರವಾಗಿ ಭಾಗವಹಿಸೋದು ಬೇಡ ಅಂತ ಕುಶಾಗ್ರನ ಚಿಕ್ಕಪ್ಪನನ್ನ ರಚಿತಾ ಮನೆಗೆ ಕಳುಹಿಸಿ ಕುಶಾಗ್ರ ಹಾಗೂ ಆಕೆಯ ಸ್ಕೂಟಿ ಬಗ್ಗೆ ವಿಚಾರಿಸೋದಕ್ಕೆ ಹೇಳ್ತಾರೆ. ಅದರಂತಾನೆ ಕುಶಾಗ್ರನ ಚಿಕ್ಕಪ್ಪ ರಚಿತಾ ಮನೆಗೆ ಹೋಗಿ, ಮೇಡಮ್ ಕುಶಾಗ್ರ ಇನ್ನು ಮನೆಗೆ ಬಂದಿಲ್ಲ, ಎಲ್ಲಾದರೂ ಕಾಣಿಸೋದಾ ಅಂತ ಮಾಮೂಲಾಗಿ ಕೇಳಿದ್ರು. ಆಗ ಆ ಟೀಚರ್ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ, ಅವನನ್ನು ಹುಡುಕೋದಿಕ್ಕೆ ಸ್ವಲ್ಪ ನಿಮ್ಮ ಸ್ಕೂಟಿ ಬೇಕು ಕೊಡಿ ಅಂತ ಇವ್ರ ಚಿಕ್ಕಪ್ಪ ಕೇಳಿದ್ರು. ಆದ್ರೆ ಆಕೆ ಸ್ಕೂಟಿಯನ್ನ ನನ್ನ ಸ್ನೇಹಿತರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ಲು. ಆಗ ಆಕೆ ಸ್ನೇಹಿತ ಪ್ರಭಾತ್ ಎಂಬಾತನ ವಿಳಾಸವನ್ನು ಪಡೆದು ಅಲ್ಲಿಗೆ ಹೋಗಿ ನೋಡಿದಾಗ ನಿಜಕ್ಕೂ ಸ್ಕೂಟಿ ಅಲ್ಲೇ ಇತ್ತು. ಅವನು ಕೂಡ ಕುಶಾಗ್ರನ ಹುಡುಕೋದಿಕ್ಕೆ ಸಹಾಯ ಮಾಡಿ ಅಂತ ಕೇಳಿದ್ರು. ಆತನಿಗೆ ಸ್ಕೂಟಿಯನ್ನು ಓಡಿಸೋದಕ್ಕೆ ಹೇಳಿ ಕುಶಾಗ್ರನ ಚಿಕ್ಕಪ್ಪ ಅದರ ಹಿಂದೆ ಕುಳಿತು ಸ್ವಲ್ಪ ಹುಡುಕದ ಹಾಗೆ ಮಾಡಿ ಪೊಲೀಸ್ ಸ್ಟೇಷನ್ ಕಡೆ ನಡೀರಿ, ಕಂಪ್ಲೇಂಟ್ ಅನ್ನ ಕೊಟ್ಟು ಬರೋಣ ಅಂತ ಹೇಳಿದ್ರು. ಆತನಿಗೆ ಸ್ವಲ್ಪ ಕೂಡ ಅನುಮಾನ ಬಾರದ ಹಾಗೆ ಸ್ಟೇಷನ್ಗೆ ಕರೆತಂದು ಆತನನ್ನ ಅರೆಸ್ಟ್ ಮಾಡಿಸಿದ್ರು. ಜೊತೆಗೆ ಆ ಟ್ಯೂಷನ್ನ ಟೀಚರ್ ರಚಿತಾಳನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಇಬ್ಬರನ್ನು ಕೂರಿಸಿ ವಿಚಾರಣೆ ಮಾಡಿದಾಗ ಯಾರು ಕೂಡ ಸತ್ಯವನ್ನ ಬಾಯ್ಬಿಡಲಿಲ್ಲ. ಆಗ ಪೊಲೀಸರು ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಇರಿಸಿ ವಿಚಾರಣೆ ಮಾಡಿದಾಗ
ಮೊದಲು ರಚಿತ, ನಂತರ ಪ್ರಭಾತ್ ಅಸಲಿ ಕಥೆಯನ್ನ ಹೇಳತೊಡಗಿದ್ರು. ವೀಕ್ಷಕರ ವಾಸ್ತವದಲ್ಲಿ ಈ ರಚಿತ ಹಿಮಾಚಲ ಪ್ರದೇಶದವಳು. ಟೀಚರ್ ಕೆಲಸ ಮಾಡೋದಕ್ಕೆ ಕಾನ್ಪುರಕ್ಕೆ ಬಂದಿದಂತ ಆಕೆಗೆ ಪ್ರಭಾತ್ನ ಪರಿಚಯ ಆಗಿ ನಂತರ ಇಬ್ರು ಪ್ರೀತಿಸತೊಡಗಿದ್ರು. ಆದರೆ ಮದುವೆಯಾಗೋದಿಕ್ಕೆ, ಜೀವನವನ್ನ ಸಾಗಿಸೋದಿಕ್ಕೆ ದುಡ್ಡಿನ ಕೊರತೆ ಇತ್ತು. ಜೂಜಾಟದಲ್ಲಿ ಈ ಪ್ರಭಾತ್ ಸಾಕಷ್ಟು ಹಣವನ್ನ ಕಳೆದುಕೊಂಡಿದ್ದ. ಈ ರಚಿತ ಕುಶಾಗ್ರನಿಗೆ ಟ್ಯೂಷನ್ ಹೇಳ್ಕೊಡೋದಿಕ್ಕೆ ಅವ್ರ ಮನೆಗೆ ಬಂದಾಗ ಸ್ವಲ್ಪ ದಿನದಲ್ಲೇ ಆಕೆ ಅವ್ರ ಮನೆಯವ್ರಿಗೆ ಹತ್ರ ಆದ್ಲು. ಅವ್ರ ಮನೆಯ ಸದಸ್ಯರಲ್ಲಿ ಒಬ್ಳಾದ್ಲು. ಈ ನಡುವೆ ಕುಶಾಗ್ರ ತನ್ನ 16ನೇ ಬರ್ತ್ಡೇ ಪಾರ್ಟಿಗೆ ತನ್ನ ಟೀಚರ್ ಆಗಿದ್ದಂತ ರಚಿತಾಳನ್ನ ಆಹ್ವಾನಿಸಿದ್ದ. ಮನೆಯಲ್ಲಿ ನಡೆದಂತ ಪಾರ್ಟಿಗೆ ರಚಿತಾ ತನ್ನ ಬಾಯ್ ಫ್ರೆಂಡ್ ಪ್ರಭಾತ್ ಜೊತೆ ಬಂದಿದ್ಲು. ಬಟ್ಟೆ ವ್ಯಾಪಾರದಲ್ಲಿ ಸಾಕಷ್ಟು ದುಡ್ಡು ಮಾಡದಂತ ಕುಶಾಗ್ರನ ಕುಟುಂಬದವರು ಪಾರ್ಟಿಯನ್ನ ಭರ್ಜರಿಯಾಗಿನೆ ಏರ್ಪಾಡು ಮಾಡಿದ್ರು. ಅದೆಲ್ಲ ನೋಡದಂತ ಪ್ರಭಾತ್ನ ಮನಸ್ಸಲ್ಲಿ ದುಡ್ಡನ್ನ ಮಾಡುವಂತ ಆಸೆ ಚಿಗುರುಡಿದಿತ್ತು. ಮನೆಗೆ ಬಂದವನೇ ರಚಿತಾಳಿಗೆ ತನ್ನ ಪ್ಲಾನ್ ಅನ್ನ ಹೇಳಿದ್ದ. ಒಂದೇ ಸಲಕ್ಕೆ ಲಕ್ಷಗಟ್ಟಲೆ ದುಡ್ಡು ಬರುವಂತ ಪ್ಲಾನಿಗೆ ರಚಿತಾ ಕೂಡ ಒಪ್ಪಿದ್ಲು. ಅವ್ರಿಗೆ ತಮ್ಮ ಪ್ಲಾನ್ ಮೇಲೆ ಎಷ್ಟು ವಿಶ್ವಾಸ ಇತ್ತು ಅಂದ್ರೆ, ಕುಶಾಗ್ರನ ಅಪಹರಣ ಮಾಡುವಂತ ಹಲವು ದಿನ ಮೊದಲೇ ಒಂದು ಕಾರ್ ಶೋರೂಮ್ಗೆ ಹೋಗಿ ತಮಗಾಗಿ ಒಂದು ಹೊಸ ಕಾರನ್ನ ಬುಕ್ ಮಾಡಿ ಸ್ವಲ್ಪ ದಿನದ ನಂತರ ಬಂದು ದುಡ್ಡು ಕೊಟ್ಟು ಈ ಒಂದು ಕಾರನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಬಂದಿದ್ರು. ನಂತರ ಎಲ್ಲೆಲ್ಲಿ ಹನಿಮೂನ್ ಹೋಗ್ಬೇಕು ಅಂತಾನು ಕೂಡ ನಿರ್ಧರಿಸಿದ್ರು. ಈ ಪ್ಲಾನ್ ನಲ್ಲಿ ರಚಿತಾ ಪ್ರಭಾತ್ ಮಾತ್ರ ಅಲ್ಲದೆ ಆರ್ಯನ್ ಗುಪ್ತಾ ಎಂಬ ಇನ್ನೊಬ್ಬನು ಕೂಡ ಇದ್ದ. ಆತನೇ ಕುಶಾಗ್ರನ ಮನೆಗೆ ಪತ್ರವನ್ನ ತಲುಪಿಸಿದ್ದು. ಈ ಕುಶಾಗ್ರ ಟ್ಯೂಷನ್ ಮುಗಿಸಿ ಬರುವಂತ ದಾರಿಯಲ್ಲಿ ಈ ಪ್ರಭಾತ್ ಸಿಕ್ಕಿದ್ದ. ತನಗೆ ತನ್ನ ಮನೆಯವರಿಗೂ ಡ್ರಾಪ್ ಕೊಡೋದಿಕ್ಕೆ ಆತ ಕೇಳ್ಕೊಂಡಿದ್ದ. ಈತ ಹೇಗಿದ್ರು ತಮ್ಮ ಟೀಚರ್ ಫ್ರೆಂಡ್ ಅಲ್ವಾ ಅಂತ ಕುಶಾಗ್ರ ಹಿಂದೆ ಮುಂದೆ ನೋಡದೆ ಆತನನ್ನ ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಅವ್ರ ಮನೆಗೆ ಹೋಗಿದ್ದ. ನಂತರ ಈ ಪ್ರಭಾತ್ ಒಳಗಡೆ ಬಂದು ಜ್ಯೂಸ್ ಕುಡ್ಕೊಂಡು ಹೋಗೋದಿಕ್ಕೆ ಒತ್ತಾಯಿಸಿದ್ದ. ನಂತರ ಈ ಕುಶಾಗ್ರ ಒಳ ಬಂದ ಕೂಡಲೇ ಅವನ ಬಾಯಿಗೆ ಬಟ್ಟೆಯನ್ನ ತುರುಕಿ ಕೈಕಾಲನ್ನು ಕಟ್ಟಾಕಿ ಒಂದು ಸ್ಟೋರ್ ರೂಮ್ ಅಲ್ಲಿ ಕೂಡ ಹಾಕ್ತಾನೆ. ಆ ಸ್ಟೋರ್ ರೂಮ್ ನಲ್ಲಿ ಮೊದಲೇ ಒಂದು ಬೆಡ್ ಅನ್ನ ಹಾಕಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಆತನನ್ನ ಜೀವಂತವಾಗಿ ಬಿಟ್ರೆ ಮುಂದೆ ತಮಗೆ ಅಪಾಯ ಅಂದ್ಕೊಂಡಂತ ಅವರು ಹುಡುಗನ ಕತ್ತಿಗೆ ಹಗ್ಗ ಹಾಕಿ ಉಸಿರನ್ನ ನಿಲ್ಲಿಸಿಬಿಟ್ಟಿದ್ರು. ಪೊಲೀಸರಿಗೆ ಈತ ಆ ಹುಡುಗನನ್ನ ತನ್ನ ಮನೆ ಒಳಗೆ ಕರ್ಕೊಂಡು ಹೋಗುವಂತ CCTV ಫುಟೇಜ್ ಕೂಡ ಸಿಕ್ಕಿತ್ತು. ಒಳಗೆ ಇಬ್ರು ಹೋದರಾದರೂ ಕೆಲ ಸಮಯದ ನಂತರ ಪ್ರಭಾತ್ ಮಾತ್ರ ಹೊರಬಂದಿದ್ದ. ಪೊಲೀಸರು ಮನೆಗೆ ಹೋಗಿ ಹುಡುಕಿದಾಗ ಕುಶಾಗ್ರ ಸ್ಟೋರ್ ರೂಮ್ನಲ್ಲಿ ಹೆಣ್ಣಾಗಿ ಬಿದ್ದಿದ್ದ. ವೀಕ್ಷಕರೇ, ಶೋಕಿಗಾಗಿ ದುಡ್ಡನ್ನ ಮಾಡೋದಕ್ಕೆ ಹೋಗಿ ಒಬ್ಬ ಬದುಕಿ ಬಾಳಬೇಕಾದಂತ ಹುಡುಗನನ್ನ ಎಲ್ಲರೂ ಸೇರಿ ಮುಗಿಸಿದ್ರು. ಕುಶಾಗ್ರನ ಮನೆಯವ್ರಿಗಂತೂ ಈ ಒಂದು ಸುದ್ದಿಯನ್ನ ಕೇಳಿ ನಿಜಕ್ಕೂ ಆಘಾತಕಾರಿಯಾಗಿತ್ತು. ತಮ್ಮ ಮನೆಯ ಸದಸ್ಯಳಂತೆ ನೋಡ್ಕೊಂಡಿದ್ದಂಥ ರಚಿತ ಕೇವಲ ಹಣಕ್ಕಾಗಿ ತಮ್ಮ ಮಗನನ್ನೇ ಮುಗಿಸಿದ್ದು ಅವ್ರಿಗೆ ಅಳಗಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ. ಪೊಲೀಸರು ತಮ್ಮಿಂದ ದೂರ ಇರಬೇಕು, ಇದು ಯಾರೋ ಮುಸ್ಲಿಮರ ಕೃತ್ಯ ಅಂತ ಬಿಂಬಿಸೋದಿಕ್ಕೆ ಅವರು ಪತ್ರದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಬರೆದಿದ್ರು. ಆದರೆ ಅವರ ಚಾಲಕಿತನ ಕೆಲಸ ಮಾಡಲಿಲ್ಲ. ದುಡ್ಡಿಗಾಗಿ ಅಪಹರಿಸಿಕೊಂಡಿರುವಂತ ಸತ್ಯ ಹೊರಬರುವಂತ ಮೊದಲು ಪೊಲೀಸರು ಇದನ್ನ ಲವ್ ಟ್ರಯಾಂಗಲ್ ಪ್ರಕರಣ ಅಂತ ಅಂದ್ಕೊಂಡಿದ್ರು. ಅಂದ್ರೆ 24 ವರ್ಷದ ರಚಿತಾ ಹಾಗೂ 16 ವರ್ಷದ ಕುಶಾಗ್ರನ ಮಧ್ಯ ಲವ್ ಅಫೇರ್ ಇತ್ತು. ಇದನ್ನ ಸಹಿಸಿದಂತ ಪ್ರಭಾತ್ ಕುಶಾಗ್ರನನ್ನ ಮುಗಿಸಿದ್ದಾನೆ ಅಂತ ಅಂದ್ಕೊಂಡಿದ್ರು. ಆದ್ರೆ ನಿಜಾಂಶ ಬೇಗ ಬಯಲಾಗಿ ಮೀಡಿಯಾದವರ ಕೈಯಲ್ಲಿ ಒಬ್ಬ ಮುಗ್ಧ ಹುಡುಗನ ಚಾರಿತ್ರ್ಯ ಹರಣ ಆಗುವುದು ತಪ್ಪಿತ್ತು. ನಂತರ ಪೊಲೀಸರು ಇವರನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ರು. ಇನ್ನು ಅವರ ತಂದೆ ತಾಯಿ ಹಾಗೂ ಸಂಬಂಧಿಕರು ಈ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಆದರೆ ಕೋರ್ಟ್ ಇವರಿಗೆ ಯಾವ ಶಿಕ್ಷೆಯನ್ನು ಕೊಡುತ್ತೋ ಕಾದ್ ನೋಡಬೇಕಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.